ಆತ್ಮೀಯರೇ, ಗ್ರಂಥ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಪ್ರೀತಿಯ ಆರ್ ಶಿವಕುಮಾರ ಸ್ವಾಮಿ ಕುರ್ಕಿ. ಮಹನೀಯರೇ, ಈ ಹಿಂದಿನ ಎರಡು ಸಂಚಿಕೆಗಳಲ್ಲಿ ಕನ್ನಡ ನಾಡನ್ನು ಆಳಿದಂತಹ ರಾಷ್ಟ್ರಕೂಟರ ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಇದೀಗ ಆ ಮಹಾನ್ ವಂಶಸ್ಥರಾದಂತಹ ರಾಜರು, ರಾಷ್ಟ್ರಕೂಟರು, ಅವರು ಸ್ಥಾಪನೆ ಮಾಡಿದಂತಹ ವಾಸ್ತುಶಿಲ್ಪದ ಬಗ್ಗೆ, ಶಿಲ್ಪಕಲೆಯ ಬಗ್ಗೆ, ಮಾಡಿದಂಥ ಅಭೂತಪೂರ್ವ ಕಲಾ ವೈಭವದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಬನ್ನಿ, ನಮ್ಮ ಭಾರತದ ಇತಿಹಾಸದ ಪುಟಗಳಲ್ಲಿ ಕನ್ನಡ ನಾಡಿನ ಸಾರ್ವಭೌಮರು ನಮ್ಮ ರಾಷ್ಟ್ರಕೂಟ ವಂಶಸ್ಥರು. ಇವರು ನಿರ್ಮಿಸಿದಂತಹ ಬೃಹತ್ ಏಕಶಿಲೆಯಲ್ಲಿ ಕೆತ್ತಿದ ಗುಹಾಂತರ ದೇವಾಲಯ ಮಹಾರಾಷ್ಟ್ರದ ಬೃಹತ್ ನಗರವಾದಂತಹ ಪೂಣಾ ನಗರದಲ್ಲಿ ಇದೆ. ಈ ಪೂಣಾ ನಗರದ ಹೃದಯ ಭಾಗದಲ್ಲಿರುವಂತಹ ಈ ಗುಹಾಂತರ ಅಂದರೆ ಗುಹೆಯಂತೆ ಕೆತ್ತಿದ ದೇವಾಲಯ ಪಾತಾಳೇಶ್ವರ ದೇವಸ್ಥಾನ. ತಗ್ಗಾದ ಪ್ರದೇಶದಲ್ಲಿರುವ ಕಾರಣ ಇದನ್ನು ಪಾತಾಳ, ಪಾತಾಳಲೋಕದ ಈಶ್ವರ, ಪಾತಾಳೇಶ್ವರ ಅಂತ ಕರೆದಿರಬಹುದು. ಆದರೆ ಈಗ ಮಹಾರಾಷ್ಟ್ರದ ಮರಾಠಿಗರು ಇದನ್ನು ಪಟಾಲೇಶ್ವರ, ಪಟಾಲೇಶ್ವರ ಅಂತ ಕರೀತಾ ಇದ್ದಾರೆ. ಈ ಹಿಂದೆ ಈ ದೇವಾಲಯ ಪುಣೆಯ ಹೊರ ವಲಯದಲ್ಲಿ ಇತ್ತು. ಆದರೆ ನಗರೀಕರಣದಿಂದ ನಗರದ ವ್ಯಾಪ್ತಿಯ ಮಿತಿಗಳು ವಿಸ್ತರಿಸಿದ್ದರಿಂದ ಈಗ ಪಾತಾಳೇಶ್ವರ ಗುಹಾಂತರ ದೇವಾಲಯ ನಗರದ ಡೌನ್ ಟೌನ್ ಜಂಗಲಿ ಮಹಾರಾಜ್ ರಸ್ತೆಯಲ್ಲಿ ಇದೆ. ಈ ಡೌನ್ ಟೌನ್ ಜಂಗಲಿ ಮಹಾರಾಜ್ ರಸ್ತೆಯಲ್ಲಿರುವ ಗುಹಾಂತರ ಪಾತಾಳೇಶ್ವರ ದೇವಾಲಯವನ್ನು ನೋಡೋಣ, ಬನ್ನಿ. ಈ ಭಾರತ ಪುರಾತತ್ವ ಇಲಾಖೆಯು ಐತಿಹಾಸಿಕ ಸುರಕ್ಷಿತ ಸ್ಮಾರಕ ಅಂತ ಇದನ್ನು ಘೋಷಿಸಿದೆ, ಪಾತಾಳೇಶ್ವರ ಗುಹಾಂತರ ದೇಗುಲವನ್ನು. ಬಸಾಲ್ಟ್ ಬಂಡೆಯಲ್ಲಿ ಕಲ್ಲರಳಿ ಹೂವಾಗಿರುವ ಈ ದೇವಾಲಯವು ಹಿಂದೂ ಶೈವ ಪರಂಪರೆಯ ಶಿವನಿಗೆ ಅರ್ಪಿತ ಆಗಿದೆ. ಗರ್ಭಗುಡಿಯ ಒಳಗೆ 3-4 ಮೀಟರ್ ಅಳತೆಯ ಘನ ಆಯತಾಕಾರದ ಕೋಣೆಗಳು ಎರಡೂ ಮಗ್ಗಲಲ್ಲಿ ಇದ್ದಾವೆ. ಇವುಗಳಲ್ಲಿ ಮಧ್ಯ ಒಂದು ಶಿವಲಿಂಗ ಇದೆ, ಶಿವನ ಸಂಕೇತ, ಮತ್ತು ಪ್ರತಿ ಬದಿಯಲ್ಲೂ ಎರಡು ಸಣ್ಣ ಕೋಶಗಳಿದ್ದಾವೆ. ಆತ್ಮೀಯರೇ, ಈ ಗುಹೆಯ ಮುಂದೆ ಬೃಹದಾಕಾರದ ನಂದಿ ಮಂಟಪ ಇದೆ. ಈ ಮಂಟಪ ಪಾತಾಳೇಶ್ವರ ದೇವಾಲಯದ ವಿಶಿಷ್ಟ ರಚನೆಗಳಲ್ಲಿ ಒಂದಾಗಿದೆ. ಇದರ ಮೇಲಾವರಣ ಬೃಹತ್ ಚದರ ಸ್ತಂಭಗಳಿಂದ ಬೆಂಬಲಿತ ಆಗಿದೆ. ಪಾತಾಳೇಶ್ವರ ಗುಹಾಂತರ ದೇವಾಲಯ ಪ್ರಸ್ತುತ ರಸ್ತೆ ಹಾಗೂ ಗುಹೆಯ ಸಂಕೀರ್ಣಕ್ಕಿಂತ ಕೆಳಮಟ್ಟದಲ್ಲಿದೆ. ಗುಹೆಯ ಬೃಹತ್ ಪ್ರಾಂಗಣದಲ್ಲಿ ಸೊಗಸಾಗಿ ಕೆತ್ತಿದ ವೃತ್ತಾಕಾರದ ನಂದಿ ದೇಗುಲ ಇದೆ. ಈ ಮುಖ್ಯ ಗುಹೆ ಯೋಜನೆಯಲ್ಲಿ ಆಯತಾಕಾರದ ಮತ್ತು ಕಂಬದ ಮುಖಮಂಟಪವನ್ನು ಹೊಂದಿದೆ. ಬನ್ನಿ, ಈ ಗುಹಾಂತರ ದೇವಾಲಯದಲ್ಲಿ 3 ಗರ್ಭಗುಡಿಗಳನ್ನು ನೀವು ಕಾಣಬಹುದು, ಮತ್ತು ಮಧ್ಯದಲ್ಲಿ ಶಿವಲಿಂಗ ಇದೆ. ಈ ಗುಹೆಯಲ್ಲಿ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಮಾಡಲಿಕ್ಕೆ ಅಂತ ಒಂದು ಸುತ್ತುವರಿಯುವ ಮಾರ್ಗವನ್ನು ಒದಗಿಸಲಾಗಿದೆ. ಅಲ್ಲಿ ಗುಹಾ ದೇವಾಲಯ ನಿರ್ಮಾಣದ ಅಪೂರ್ಣ ಭಾಗವನ್ನು ನಾವು ನೋಡಬಹುದಾಗಿದೆ, ಈ ಪಾತಾಳೇಶ್ವರ ದೇವಸ್ಥಾನದ ಗರ್ಭಗುಡಿಯ ಸುತ್ತ. ಮುಂಭಾಗ ಮತ್ತು ಗರ್ಭಗೃಹವನ್ನು ಪೂರ್ಣಗೊಳಿಸಿದ ನಂತರ ಕಾರಣಾಂತರ ಗುಹೆಯನ್ನು ಅಪೂರ್ಣವಾಗಿ ಬಿಡಲಾಗಿದೆ. ಅವುಗಳಲ್ಲಿ ಒಂದು ಬಂಡೆಯಲ್ಲಿನ ದೋಷಗಳಾಗಿ ಅಂದರೆ ಒಂದು ಬಿರುಕುಗಳನ್ನು ನಾವು ಕಾಣಬಹುದಾಗಿದೆ. ಆದಾಗ್ಯೂ ಮುಖ್ಯ ಗುಹೆಯಲ್ಲಿನ ಗೋಡೆಗಳು ಭಾರತೀಯ ಪುರಾಣ ಕಥೆಗಳನ್ನು ಚಿತ್ರಿಸುವ, ಶಿಲ್ಪಗಳನ್ನು ಸೂಚಿಸುವ ಕೆಲವು ಬಾಹ್ಯ ರೇಖೆಗಳನ್ನು ಹೊಂದಿವೆ. ವಿಶೇಷವಾಗಿ ಈ ರೇಖೆಗಳನ್ನು ಶಿವನ ಆಕೃತಿಯನ್ನು ಒಳಗೊಂಡಿರುವಂತೆ ಚಿತ್ರಿಸಲಾಗಿದೆ. ಆತ್ಮೀಯರೇ, ಈ
ರಾಷ್ಟ್ರಕೂಟರು ನಿರ್ಮಿಸಿದಂತಹ ಗುಹಾಂತರ ದೇವಾಲಯದ ಒಳಗೆ ಕೆತ್ತನೆ ಅಪೂರ್ಣವಾಗಲು ಬಹುಶಃ ಗರ್ಭಗೃಹದ ಹಿಂಭಾಗದಲ್ಲಿ ದೋಷದ ರೇಖೆಗಳು ಅಂದರೆ ಬಿರುಕುಗಳು ಕಂಡುಬರ್ತವೆ. ಈ ಬಿರುಕುಗಳು ಶಿಲ್ಪಕಲೆಯನ್ನು ಮತ್ತಷ್ಟು ಅಸುರಕ್ಷಿತವಾಗಿಸಿವೆ ಅಥವಾ ರಾಜಕೀಯ ಕೋಲಾಹಲದಿಂದಾಗಿ ಧಾರ್ಮಿಕ ಅಸಹಿಷ್ಣುತೆಯ ಫಲವಾಗಿ ಶಿಲ್ಪಕಲೆಯ ಕೆತ್ತನೆಗೆ ಪ್ರೋತ್ಸಾಹ ದೊರಕದೆ ತನ್ನ ವೈಶಿಷ್ಟ್ಯತೆಯನ್ನು ಕಳೆದುಕೊಂಡಿದೆ. ಆತ್ಮೀಯರೇ, ಪಾತಾಳೇಶ್ವರ ಗುಹಾಂತರ ದೇವಾಲಯದ ಶಿವಲಿಂಗವನ್ನು ನಿತ್ಯ ತುಪ್ಪ ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಲಾಗ್ತಾಯಿದೆ. ಈ ಗುಹಾ ದೇವಾಲಯದ ಪ್ರವೇಶ ದ್ವಾರದ ಹೊರಗೆ ಒಂದು ಹಿತ್ತಾಳೆಯ ದೊಡ್ಡದಾದ ಗಂಟೆಯನ್ನು ತೂಗು ಹಾಕಲಾಗಿದೆ. ಬನ್ನಿ ಆತ್ಮೀಯರೇ, ಪುಣೆ ನಗರದ ಮಧ್ಯದಲ್ಲಿ ಜನಜಂಗುಳಿಯಿಂದ ಹಾಗೂ ವಾಹನಗಳಿಗಿಂತ ಗಿಜಿಗಿಜಿಗುಡುವ ಸ್ಥಳ ಇದು, ಜಂಗ್ಲಿ ಮಹಾರಾಜ ರಸ್ತೆ. ಈ ಜಂಗ್ಲಿ ಮಹಾರಾಜ ರಸ್ತೆಯಲ್ಲಿರುವ ಪಾತಾಳೇಶ್ವರ ದೇವಾಲಯ ತುಂಬ ರೋಚಕ ಹಾಗೂ ವಿಶಿಷ್ಟ ಐತಿಹಾಸಿಕ ಸತ್ಯಗಳನ್ನು ಒಳಗೊಂಡಿದೆ. ಇಲ್ಲಿ ಇಂತಹ ಅದ್ಭುತವಾದ ಪುರಾಣ ಇತಿಹಾಸ ಕಾಲ ಬಿಂಬಿಸುವ ಗುಹಾಂತರ ಪಾತಾಳೇಶ್ವರ ದೇವಾಲಯ ಇದೆ ಅನ್ನೋದೇ ನಮಗೆ ಗೋಚರ ಆಗೋದಿಲ್ಲ. ಆದರೆ ಒಳ ಹೋಗ್ತಾ ಒಳ ಹೋಗ್ತಾ ತೆಗೆದುಕೊಳ್ಳುತ್ತೆ ಮಹಾರಾಷ್ಟ್ರದ ಈ ಪುಣೆ ನಗರದಲ್ಲಿ ಮರಾಠಿ ಭಾಷಾ ಜನರ ಮಧ್ಯೆ ಒಂದು ಕನ್ನಡ ನಾಡಿನ ವಿಶಿಷ್ಟ ರಾಷ್ಟ್ರಕೂಟ ಮಹಾರಾಜರು ನಿರ್ಮಿಸಿದಂತಹ ಅಭೂತಪೂರ್ವ ಗುಹಾ ದೇವಾಲಯ. ಇದು ಪುಣೆ ನಗರದ ಅತ್ಯಂತ ಹಳೆಯ ಸ್ಮಾರಕಗಳಲ್ಲಿ ಒಂದಾಗಿದೆ. ಆತ್ಮೀಯರೇ, ಈ ಪಾತಾಳೇಶ್ವರ ಗುಹಾಲಯವು ಕ್ರಿಸ್ತಶಕ 8ನೆಯ ಶತಮಾನಕ್ಕೂ ಹಿಂದಿನದು ಅಂತ ತಿಳಿದು ಬಂದಿದೆ. ಭರತಖಂಡ ಆಳಿದ ಪ್ರಮುಖ ರಾಜವಂಶಗಳಲ್ಲಿ ಒಂದಾದ ಕರ್ನಾಟಕದ ಕನ್ನಡ ನಾಡು ನುಡಿಯ ಕಟ್ಟಿ ಬೆಳೆಸಿದ ರಾಷ್ಟ್ರಕೂಟರು. ಈ ರಾಷ್ಟ್ರಕೂಟರು ವೈಭವದಿಂದ ಕಟ್ಟಿ ಆಳಿ ಬಾಳಿ ಹೋದ 1200 ವರ್ಷಗಳ ಆಚೆಗಿನ ಹಳೆಯ ಕತೆಗಳ ಹೇಳುವ ಅತ್ಯಂತ ಎತ್ತರಕ್ಕೆ ಮತ್ತು ಸ್ಪಷ್ಟವಾಗಿ ಈಗಲೂ ಕಣ್ಣುದಿರೇ ನಿಂತಿರುವುದನ್ನು ನಮ್ಮ ಕಣ್ಣು ನಂಬಲು ಅಂಜುತ್ತವೆ. ಆದರೆ ಇದು ಸೂರ್ಯ ಚಂದ್ರರಷ್ಟೇ ಸತ್ಯವಾಗಿದೆ. ಆತ್ಮೀಯರೇ, ಪುಣೆಯ ಮರಾಠಿಗರು ಪಾತಾಳ ಅನ್ನೋದನ್ನು ಪಟಾಲ್ ಎಂದು ಉಚ್ಚರಿಸ್ತಾರೆ. ಪಾತಾಳ ಅಂದರೆ ಭೂಗತ, ಭೂಮಿಯ ಆಳದಲ್ಲಿರುವ ಎಂಬರ್ಥ ಇದೆ. ಈಶ್ವರ ಅಂದರೆ ದೇವರು. ಶಿವನಿಗೆ ಅರ್ಪಿತವಾದ ಗುಹಾಂತರ ದೇವಾಲಯ ಈ ಪಾತಾಳೇಶ್ವರ ಗುಡಿ. ಆತ್ಮೀಯರೇ, ಜಾನಪದ ಕಥೆಗಳ ಪ್ರಕಾರ ಮಹಾಭಾರತ ಕಾಲದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಅವರಿಗೆ ಆಶ್ರಯ ಬೇಕಾದ ಕೆಲವೇ ಗಂಟೆಗಳಲ್ಲಿ ಅದ್ಭುತವಾಗಿ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ನಾವು ಕೇಳಿಬರ್ತಾ ಇದ್ದೀವಿ. ಮತ್ತೊಂದು ಸಿದ್ಧಾಂತವು ಅದರ ಸೃಷ್ಟಿಕರ್ತರು, ತಯಾರಕರು, ಕೆತ್ತನೆಗಾರ ಶಿಲ್ಪಿಗಳು ಈ ಬಳಪನ ಕಲ್ಲು ಬಂಡೆಯಲ್ಲಿ ಕೆತ್ತುವಾಗ ದೋಷಯುಕ್ತ ರೇಖೆ ಅಂದರೆ ಬಿರುಕುಗಳನ್ನು ಕಂಡು ದೇವಾಲಯವನ್ನು ಇನ್ನೂ ಕೆತ್ತನೆ ಮಾಡುವಾಗಲೇ ಕೈ ಬಿಡಲಾಯಿತು ಅಂತ ಸೂಚಿಸ್ತವೆ. ಆತ್ಮೀಯರೇ, ಹೀಗಾಗಿ ಈ ಅಪೂರ್ವ ಪಾತಾಳೇಶ್ವರ ಗುಹಾಂತರ ದೇವಾಲಯದಲ್ಲಿ ಅಪೂರ್ಣತೆಯನ್ನು ನಾವು ಕಾಣಬಹುದು. ಈ ವೈಭವದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕಾರ್ಯ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಇನ್ನಷ್ಟು ಗುಹೆಯ ದೇವಾಲಯಗಳನ್ನು ಅಗೆಯಬೇಕಾಗಿದೆ. ಪ್ರಾಚ್ಯಶಾಸ್ತ್ರ ಪುರಾತತ್ವ ಸಂಶೋಧಕರು ಇದರ ಮೇಲೆ ಬೆಳಕು ಚೆಲ್ಲಬೇಕಿದೆ. ಈ ಕನ್ನಡ ರಾಜವಂಶ ಕಟ್ಟಿದ ಪಾತಾಳೇಶ್ವರ ದೇವಾಲಯವನ್ನು ಭಾರತೀಯ ಪುರಾತತ್ವ ಇಲಾಖೆಯ ಸಮೀಕ್ಷೆ ನಡೆಸ್ತಾ ಇದೆ. ಅಲ್ಲದೆ ಪುಣೆ ನಗರದ ಆ ಮೂಲಕ ಮಹಾರಾಷ್ಟ್ರದ ಮರಾಠಿಗರ ಮಧ್ಯೆ ಕನ್ನಡ ರಾಜವಂಶದ ಕನ್ನಡ ನಾಡು ನುಡಿಯ ಸೌಂದರ್ಯ, ಸೌಹಾರ್ದತೆ ಹಾಗೂ ಪರಂಪರೆಯ ಕೊಂಡಿಯಾಗಿ ಈ ಪಾತಾಳೇಶ್ವರ ಗುಹಾಂತರ ದೇವಾಲಯ ನಿಂತಿದೆ.
ಆತ್ಮೀಯರೇ, ಈ ಪಾತಾಳೇಶ್ವರ ದೇವಸ್ಥಾನದ ರಚನೆ ಮತ್ತು ಪ್ರಾಚೀನ ವಾಸ್ತುಶಿಲ್ಪದಿಂದ ಸಮೋಹನಕ್ಕೆ ಒಳಗಾದ ಯಾರಿಗಾದರೂ ಈ ಪಾತಾಳೇಶ್ವರ ಗುಹೆಯ ಸ್ಥಳವು ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಯಾಕೆ ಅಂದರೆ ಈ ಗುಹೆಯನ್ನು ಒಂದೇ ಒಂದು ಬಸಾಲ್ಟ್ ಅಂದರೆ ಬಳಪನ ಕಲ್ಲು ಬಂಡೆಯಿಂದ ಕೆತ್ತಲಾಗಿದೆ. ಈ ಎಲ್ಲ ಕಲಾಕೃತಿಗಳ ಮೇಲೂ ಉತ್ತಮವಾದ ಕರಕುಶಲತೆ ಮತ್ತು ಸೂಕ್ಷ್ಮವಾದ ಕೆತ್ತನೆಯನ್ನು ಕಾಣಬಹುದಾಗಿದೆ. ಆತ್ಮೀಯರೇ, ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಮತ್ತು ತಜ್ಞರ ಸಂಶೋಧಕರ ದೃಷ್ಟಿಕೋನ ಹೊಂದಿದರೆ ಪಾತಾಳೇಶ್ವರ ದೇವಸ್ಥಾನ ಮತ್ತು ಎಲಿಫೆಂಟ್ ಗುಹೆಗಳ ವಾಸ್ತುಶಿಲ್ಪದ ನಡುವಿನ ಸಾಮ್ಯತೆಯನ್ನು ನೀವು ಸುಲಭವಾಗಿ ಗಮನಿಸಬಹುದು. ಇದೊಂದು ನಿಮಗೆ ಜಿಜ್ಞಾಸೆ ಅಲ್ಲವೇ? ಆತ್ಮೀಯರೇ, ಈ ಪಾತಾಳೇಶ್ವರ ಗುಹಾ ಸ್ಥಳವು ಭೇಟಿ ನೀಡುವ ಪ್ರತಿಯೊಬ್ಬರಿಗೂ ಏನನ್ನಾದರೂ ವಿಶಿಷ್ಟ, ವಿಭಿನ್ನ, ವೈವಿಧ್ಯಮಯ ಅನುಭವಗಳನ್ನು ನೀಡುತ್ತದೆ. ಅಲ್ಲಿಗೆ ಹೋದರೆ ಓದುತ್ತ ಕೂತ ಹಾಗೂ ಬಿಸಿಲ ಧಗೆಗೆ ತಂಪನ್ನು ಹರಸಿ ಬಂದ ಜನರನ್ನು ನೀವು ಕಾಣಬಹುದಾಗಿದೆ. ಕೆಲವರು ಅಲ್ಲಿನ ಪ್ರಶಾಂತ ವಾತಾವರಣದಲ್ಲಿ ಧ್ಯಾನ ಮಾಡಲಿಕ್ಕೆ ಅಂತಲೇ ಬರ್ತಾರೆ. ಆ ಗುಹೆಯ ರಚನೆಯನ್ನು ಧ್ವನಿ ನಿರೋಧಕ ಅಂದರೆ ಸೌಂಡ್ ಪ್ರೂಫಿಂಗ್ ಬ್ಯಾರಿಯರ್ಸ್ ಅವುಗಳ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಈ ಗುಹೆ ಜನನಿಬಿಡ ಹಾಗೂ ಮಹಾಗದ್ದಲ ಇರುವ ರಸ್ತೆಯ ಪಕ್ಕವೇ ಇದ್ದರೂ ಕೂಡ ನೀವು ಜನ್ಮೋಡು ಧ್ಯಾನಸ್ಥ ಮನಸ್ಥಿತಿಗೆ ಸಾಗಬಹುದು ಮತ್ತು ಒಂದು ಕ್ಷಣ ಶಾಂತಿಯನ್ನು ಆನಂದಿಸಬಹುದಾಗಿದೆ. ಆತ್ಮೀಯರೇ, ಈ ಸ್ಥಳವನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸಲಾಗಿದೆ ಅಂತಂದರೆ ಎತ್ತರಕ್ಕೆ ಬೆಳೆದು ನಿಂತಿರುವಂತಹ ಪ್ರಾಚೀನ ಮರಗಳು ಛಾಯಾಗ್ರಹಣಕ್ಕೆ ಸೂಕ್ತವಾಗಿ ಹಿನ್ನೆಲೆಯಾಗಿ ನಿಂತು ಕಾರ್ಯನಿರ್ವಹಿಸ್ತವೆ. ನಾನು ನಿಮಗೆ ಭರವಸೆ ನೀಡ್ತೇನೆ, ಈ ಸ್ಥಳ ನೀವು ಸದಾ ಹಂಬಲಿಸುತ್ತಿರುವ ಚೌಕಟ್ಟನ್ನು ಹೊಂದಿದೆ. ಆತ್ಮೀಯರೇ, ಆಧ್ಯಾತ್ಮಿಕ ಆಸಕ್ತಿಯುಳ್ಳ ಆಸ್ತಿಕರು ಈ ಸ್ಥಳವನ್ನು ಭೇಟಿ ಮಾಡಲು ಬಯಸುವವರಿಗೆ ಇದೊಂದು ಸುಕ್ಷೇತ್ರ, ಪುಣ್ಯಸ್ಥಳ, ಆಧ್ಯಾತ್ಮಿಕ ಮಂದಿರ, ಧ್ಯಾನಾಸಕ್ತ ತಾಣವಾಗಲಿದೆ. ಇಲ್ಲಿನ ಶಿವನ ದೇಗುಲದ ಶಿವಲಿಂಗ, ಸುಂದರ ನಂದಿ ವಿಗ್ರಹವನ್ನು ಕಾಣಬಹುದು. ಅಲ್ಲದೆ ಸೀತಾ, ಲಕ್ಷ್ಮಿ, ರಾಮ, ಲಕ್ಷ್ಮಣರಂತಹ ಇತರೆ ಹಿಂದೂ ದೇವತೆಗಳ ಪ್ರತಿಮೆಗಳೂ ಕೂಡ ಇಲ್ಲಿವೆ. ಈ ಸ್ಥಳ ಆಧ್ಯಾತ್ಮ ಜೀವಿಗಳ ದೇವಮಂದಿರ. ಅದಕ್ಕೆ ಪ್ರೇರಣೆ ನೀಡುವಂತಹ ತಂಪಾದ, ಸೊಂಪಾದ, ಕಂಪಾದ ಕನ್ನಡಮಯ ವಾತಾವರಣ ಇಲ್ಲಿದೆ. ಬನ್ನಿ, ಈ ಗತಕಾಲದ ಕನ್ನಡಮಯ ವಾತಾವರಣವನ್ನು ಇತಿಹಾಸ ಪ್ರಸಿದ್ಧವಾದಂತಹ ಕನ್ನಡದ ರಾಜರು, ರಾಷ್ಟ್ರಕೂಟರು ಕಟ್ಟಿ ಬೆಳೆಸಿ ಆಳಿ ಬಾಳಿ ಹೋದಂತಹ ಈ ಮರಾಠಿಗರ ಮಧ್ಯ ಇರುವಂತಹ ಕನ್ನಡ ಜನತೆಯ, ಕನ್ನಡ ಜನರು ಕಟ್ಟಿದಂತಹ ಈ ಪಾತಾಳೇಶ್ವರ ದೇವಸ್ಥಾನದ ಆವರಣಕ್ಕೆ ಬನ್ನಿ. ನಮ್ಮ ಕನ್ನಡ ರಾಜಮನೆತನ ರಾಷ್ಟ್ರಕೂಟರು ನಿರ್ಮಿಸಿದ 8ನೇ ಶತಮಾನದ ಗುಹಾಂತರ ದೇವಾಲಯ, ಅದರ ದರ್ಶನ ಮಾಡಲು ಬನ್ನಿ, ಪಾವನರಾಗಲು ಬನ್ನಿ. ಆ ಮೂಲಕ ಕನ್ನಡ ನಾಡು ನುಡಿ ಕಟ್ಟಿ ಬೆಳೆಸಿದ ಸಮಸ್ತ ರಾಜಮನೆತನಗಳನ್ನು ಭಾವಪೂರ್ಣವಾಗಿ ಸ್ಮರಿಸೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ಎಲ್ಲ ಕನ್ನಡಿಗರು ಉತ್ತರ ಭಾರತದ ಕಡೆ ಹೋದರೆ ಈ ಒಂದು ಪೂಣಾ ನಗರದ ಮಧ್ಯಭಾಗದಲ್ಲಿರುವ ಈ ಗುಹಾಂತರ ದೇವಾಲಯ ಪಾತಾಳೇಶ್ವರನ ದರ್ಶನ ಮಾಡ್ಕೊಂಡು ಬನ್ನಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆರ್ ಶಿವಕುಮಾರ ಸ್ವಾಮಿ.